ವೆಲ್ಕಮ್ ಟು ಡಿಜಿಟಲ್ ಇಂಡಿಯಾ. ಇವಾಗ ಡಿಜಿಟಲ್ ಇಂಡಿಯಾ ಲೆಸನ್ಲ ನಿಮಗೆ ಆನ್ಲೈನಲ್ಲಿ ಯಾವ ಥರ ಒಂದು ಟೆಂಡರ್ ಅಪ್ಲೋಡ್ ಮಾಡೋದಂಥ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಸೊ ಇವಾಗ ಆನ್ಲೈನ್ ಟೆಂಡರ್ ಅಂತ ಏನಂದರೆ, ಇವಾಗ ಆಲ್ ಗೌರ್ಮೆಂಟ್ ಟೆಂಡರ್ಸ್ ಎಲ್ಲ ಸ್ಟೇಟ್ ಗೌರ್ಮೆಂಟು ಇಲ್ಲಾಂದರೆ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲ ಈಚ್ ಈ ಟೆಂಡರ್ಸ್ನ ಇವಾಗ ಎಲ್ಲ ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಆ ಆನ್ಲೈನ್ ಟೆಂಡರ್ನ ಯಾವ ಥರ ಅಪ್ಲೋಡ್ ಮಾಡ್ಬೋದು, ಯಾವ ಥರ ಅಲ್ಲಿ ಎನ್ರೋಲ್ಮೆಂಟ್ ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅಂತ ಒಂದು ಟ್ಯುಟೋರಿಯಲ್ ಹೊಸ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಟ್ಯುಟೋರಿಯಲ್ ಥ್ರೂ ನೀವು ಯಾವ ಥರ ಒಂದು ವೆಬ್ಸೈಟ್ ಟೆಂಡರ್ನ ಡೌನ್ಲೋಡ್ ಮಾಡಿ ಎಲ್ಲ ನೀವು ಕಲ್ತ್ಬೋದು. ಸೊ eprocurement.gov.in ಇದು ಮೇನ್ ಪೋರ್ಟಲ್. ಸೊ ಸೆಂಟ್ರಲ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್, ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಕಂಟ್ರೋಲ್ ಮಾಡ್ತಾ ಇದೆ. ಸೊ ಈ ಟೆಂಡರ್ ಥ್ರೂ, ಈ ಪ್ರೋಗ್ರಾಮ್ ಥ್ರೂ ಮ್ಯಾಕ್ಸಿಮಮ್ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಟೆಂಡರ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಮೇ ಬಿ ಕರ್ನಾಟಕದಲ್ಲೂ ಇಂಪ್ಲಿಮೆಂಟ್ ಮಾಡ್ಬೋದು. ಆ ಥರ ಒಂದು ಟೆಂಡರ್ ಇಪ್ರೂಕ್ಮೆಂಟ್ ಟೆಂಡರ್ಲ್ಲ ಯಾವ ಥರ ನಿಮ್ಮದು ಒಂದು ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ನಾವು ನೋಡೋಣ. ಸೊ eprocurement.gov.in ಮೇನ್ ಪೋರ್ಟಲ್ಲ ನೀವು ಎಲ್ಲ ಸ್ಟೇಟು ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟು ಟೆಂಡರ್ ನೀವು ಬೇಕಂದ್ರೆ ಸರ್ಚ್ ಮಾಡ್ಬೋದು. ಸರ್ಚ್ ಮಾಡಬೇಕಂದ್ರೆ ಜಸ್ಟ್ ಇದು ಸರ್ಚ್ ಬಟನ್ ಕ್ಲಿಕ್ ಮಾಡಿ, ಆ್ಯಂಡ್ ಹೆಸರು ಡಿಸ್ಪ್ಲೇ ಆಗುತ್ತೆ, ಟೇಬಲ್ ಡಿಸ್ಪ್ಲೇ ಆಗುತ್ತೆ. ಸೊ ಅದು ಅಕಾರ್ಡಿಂಗ್ ಟು ನೀವು ಇದು ಏನು ಡಿಪಾರ್ಟ್ಮೆಂಟು ಆಕ್ಟಿವ್ ಟೆಂಡರ್ ಬೇಕಾ, ಆಲ್ರೆಡಿ ಕ್ಲೋಸ್ ಟೆಂಡರ್ ಬೇಕಾ, ಎಲ್ಲ ನೀವು ಚೇಂಜ್ ಮಾಡ್ಬೋದು. ಆ್ಯಂಡ್ ಆರ್ಗನೈಸೇಷನ್ ಏನು ಆರ್ಗನೈಸೇಷನ್ ನೀವು ಸರ್ಚ್ ಮಾಡಬೇಕಂದ್ರೂ ಅದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ನೀವು ಸರ್ಚ್ ಮಾಡಿ ಅದನ್ನು ಟೆಂಡರ್ನ ಸೆಲೆಕ್ಟ್ ಮಾಡಬೇಕು. ಸೊ ನಾನು ರೋಡ್ ಇಂಟು ಸೆಕ್ಯೂರಿಟಿ ಇದೊಂದು ಕಲ್. ಸೊ ಇವಾಗ ಭಾರತ ಬೆಲ್ ಕಂಪನಿದು ನಾನು ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಟೆಂಡರ್ ಸರ್ಚ್ ಮಾಡ್ತೀನಿ. ಸೊ ಏ ಏರಿಯಾನೋ ಆ ರೀತಿ ನೀವು ಕೊಡ್ಬೋದು. ಕೊಟ್ಬಿಟ್ಟು ಜಸ್ಟ್ ಇದಕ್ಕೆ ಸರ್ಚ್ ಮಾಡಿದ್ರಿಂದ ಅದು ಆ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಡಿಪಾರ್ಟ್ಮೆಂಟದ್ದು ಟೆಂಡರ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಅದನ್ನ ಪ್ರಕಾರ ನೀವು ಏ ಟೆಂಡರ್ ಕೋಟ್ ಮಾಡಬೇಕು ಅದನ್ನು ಕೋಟ್ ಮಾಡ್ಬೋದು. ಸೊ ಅದೇ ಪ್ರಕಾರ ಆ ಥರ ಒಂದು ಟೆಂಡರ್ ಕೋಟ್ ಮಾಡಬೇಕಂದ್ರೆ ನಿಮ್ಗೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಸೊ ಅದು ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅಂತ ನೋಡ್ತೀನಿ. ಡಿಫ್ರೆಂಟ್ ಕಂಪನಿ ಡಿಫ್ರೆಂಟ್ ಪೋರ್ಟ್ಸ್ ಇದೆ ನೋಡಿ, ಮಿಲಿಟ್ರಿ ಇಂಜಿನಿಯರಿಂಗ್ ಸರ್ವಿಸ್ ಪೋರ್ಟಲ್, ಆ ಥರ ಸಮ್ ಲಿಸ್ಟ್ ಆಫ್ ಪೋರ್ಟಲ್ಸ್ ಇದೆ, ಸ್ಟೇಟ್ ವೈಸ್ ಲಿಸ್ಟ್ಸ್ ಇದೆ. ನೀವು ಅದು eprocurement ವೆಬ್ಸೈಟ್ ಥ್ರೂ ನೀವು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಸೊ ಎಲ್ಲ ಟೆಂಡರ್ ನೀವು ಈಸಿಯಾಗಿ ಕೋಟ್ ಮಾಡ್ಬೋದು. ಸೊ ಇವಾಗ ನೆಕ್ಸ್ಟ್ ಲೆಸನ್ನ ನನಗೆ ಎಲ್ಲ ಕವರ್ ಮಾಡ್ತೀನಿ. ಸೊ ಇದು ಜಸ್ಟ್ ಇಂಟ್ರೊಡಕ್ಷನ್ ಮಾತ್ರನೇ. ಸೊ ನಿಮಗೆ ಒಂದು ಟೆಂಡರ್ ಹೆಂಗೆ ಕೋಟ್ ಮಾಡೋದು, ಒಂದು ಟೆಂಡರ್ ಕೋಟ್ ಮಾಡೋದಕ್ಕೆ ಏನೇನು ಬೇಕು ಅಂದರೆ ಎಲ್ಲ ಇನ್ಫಾರ್ಮೇಷನ್ನು ನಾನು ಕೊಡ್ತೀನಿ. ಮರಿಬೇಡ, ಯೂಟ್ಯೂಬ್ಲ ಸಬ್ಸ್ಕ್ರೈಬ್ ಮಾಡಿ, ನಾವು ನೆಕ್ಸ್ಟ್ ಲೆಸನ್ನ ಮೀಟ್ ಮಾಡೋಣ. ಥ್ಯಾಂಕ್ ಯು.